ಸುವರ್ಣ ಮಾರ್ನಿಂಗ್. ಇಷ್ಟು ಬೆಳಗ್ಗೆ ಬೆಳಗ್ಗೆ ನೀನೇನು ಇಲ್ಲಿ? ತಲೆ ತನಕ ಬೇರೆ ಯಾರು ಸಿಗ್ಲಿಲ್ವಾ? ನಿಮ್ಗೇನು ವಿಷಯ ಗೊತ್ತಿಲ್ವಾ? ನಿಮ್ಮ ಮಾಮ ಏನು ಹೇಳಿಲ್ವಾ? ಏನು ವಿಷಯ? ಇನ್ ಮುಂದೆ ನೀವೆಲ್ಲೋ ನಾನಲ್ಲೇ. ಅಂದ್ರೆ? ಅಂದ್ರೆ ನಿಮ್ಮ ಮನೆಯಲ್ಲೇ ಇರ್ತೀನಿ. ಅಳಿಯ ಮನೆ ತೊಳೆಯೋ ಅನ್ನೋ ತರ. ಅಳಿಯಾನ? ಇಂಗ್ಲಿಷ್ ನಲ್ಲಿ ಇರುವಂತೆ ಇದರಲ್ಲಿ ಅಳಿಯ ಸೈಲೆಂಟ್ ಮೇಡಂ. ಮುಂದಿನಿಂದ ಮಾತ್ರ ಓದ್ಕೊಳ್ಳಿ. ಓಹೋ, ನೀನ್ ಈ ಮನೆಯಲ್ಲಿ ಸೆಟ್ಲ್ ಆಗ್ತಿದ್ಯಾ? ಯಾಕೋ? ಎಲ್ಲ ನಿಮ್ ಪ್ರಭಾವಳಿ ಮೇಡಂ, ಜಮಾಯಿ ರಾಜ ನಾನು. ಅಂದ್ರೆ ಮಲಯಾಳಿಯ ಸಿನಿಮಾದ ಮೂಲ ರೂಪ. ನಿನಗೂ ನನ್ ಮಾಮ್ಗೂ ಸರಿಯಾಗಿದೆ. ನಿಮ್ಮಿಬ್ರ ಮಧ್ಯ ಇನ್ ಮುಂದೆ ನನ್ ಕತೆ ಮುಗೀತು ಬಿಡು. ಕತೆ ಮುಗೀತು ಅಂತ ಹೇಳ್ಬೇಡಿ ಮೇಡಂ, ನಿಮ್ ಕತೆ ಶುರು ಹೋಗೋದೆ ಇನ್ ಮುಂದೆ. ಸರಿ ಸರಿ, ಇಲ್ಲೇ ಇರುವ ನಿಮಿಷ ಬಂದೆ. ನನ್ನ ಎಷ್ಟು ದಿನ ಅಂತ ಅವಾಯ್ಡ್ ಮಾಡ್ತೀಯ? ಒಂದಲ್ಲ ಒಂದಿನ ನೀ ನನ್ನ ಹತ್ರ ಬಂದೇ ಬರು. ಸೋನು ಮತ್ತು ಸಂಜು ಸೇರಬೇಕು ಎಂದು ಬರೆದಾಗಿದೆ ಇಂದು ಬ್ರಹ್ಮನು. ಕೃಷ್ಣ, ಏನು ಇದೆಲ್ಲ? ಯಾವ್ದಮ್ಮ, ಏನಾಯ್ತು? ಯಾವುದು ಅಂದ್ರೆ ಈ ಮನೆಯಲ್ಲಿ ನಡೀತಾ ಇರೋದು. ಯಾಕೆ ಬೇಕಾಗಿತ್ತು ಈ ಮನೆಗೊಂದು ಮಗು? ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಮಗು ಬೇಡ ಅಂತ ನೀನಾದ್ರೂ ಹೇಳಬಾರ್ದ ಮಧುಗೆ? ಈಗಂತದ್ದು ಏನಾಯ್ತಮ್ಮ, ಮಗು ತಾನೆ, ಇರ್ಲಿ ಬಿಡಿ. ಅದರಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ನಿನ್ಗೆ ಹೇಗ್ ಕರಿಬೇಕು ಅನ್ಸುತ್ತೋ ಹಾಗೆ ಕರಿ ಪುಟ. ನಿಮ್ಮನೆ ಏನಂತ ಕರೀಲಿ, ಅಜ್ಜಿ ಅಂತ ಕರೀಲ. ಏಯ್, ಹೋಗೆ ಆ ಕಡೆ, ನಾನ್ ಹತ್ರ ಬರ್ಬೇಡ. ನಾನ್ ನಿಮ್ಮ ಅಜ್ಜಿ ಅಲ್ಲ, ನೀನು ನನ್ ಮೊಮ್ಮಗಳು ಅಲ್ಲ. ನಿಮ್ಮಜ್ಜಿ ಯಾವಳು, ಎಲ್ಲಿದ್ದಾಳು, ಯಾರಿಗ್ ಗೊತ್ತು? ಹೋಗೆ ಆ ಕಡೆ. ಅಮ್ಮ, ಮಧು ತಪ್ಪು ಮಾಡಿದಾಳೆ ನಿಜ, ಹಾಗಂತ ಆ ಕೋಪನ ಆ ಮುಗ್ಧ ಮಗು ಮೇಲೆ ಯಾಕೆ ತೀರಿಸ್ಕೋತೀರಾ? ಮಕ್ಕಳು ದೇವ್ರ ಸಮಾನ, ಅವ್ರೆದುರು ಹೀಗೆಲ್ಲ ಮಾಡಿದ್ರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ದಯವಿಟ್ಟು ಇನ್ ಮುಂದೆ ಮಗುನ ಈ ತರ ಎಲ್ಲ ಟ್ರೀಟ್ ಮಾಡ್ಬೇಡಿ, ಇದು ನನಗೋಸ್ಕರ ಪ್ಲೀಸ್. ಯಾರೋ ಮಾಡಿದ ತಪ್ಪಿಗೆ ಯಾರೋ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು. ಸಂಸ್ಕಾರವಂತ ಹೆಣ್ಮಗಳು, ಒಳ್ಳೆ ಕುಟುಂಬದಿಂದ ಬಂದವಳು, ಶಾಸ್ತ್ರಿಗಳ ಮನೆ ಹುಡುಗಿ ಅಂತಲ್ಲ, ಮಧು ಮೇಲೆ ತುಂಬಾ ಪ್ರೀತಿ ಇತ್ತು. ಆದ್ರೆ ಅವಳು ಈ ಮಟ್ಟ ಕಿಳಿತಾಳೆ ಅಂದ್ಕೊಂಡಿರ್ಲಿಲ್ಲ. ನಮ್ಮ ಮನೆ ಏನು, ಅದ್ರ ಹಿನ್ನೆಲೆ ಏನು, ಏನು ಗೊತ್ತಿಲ್ಲ ಅವಳಿಗೆ. ಎಲ್ಲ ಹಾಳು ಮಾಡಿಬಿಟ್ಲು. ಯಾರಿಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮಧುಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನಾನೇ ಇದನ್ನೆಲ್ಲ ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗ್ಬಿಡ್ಬೇಕು. ಆಗ್ಲಾದ್ರೂ ಈ ಮನೆ, ಇಲ್ಲಿನ ಮನಸ್ಸುಗಳು ಸರಿ ಹೋಗ್ಬೋದು. ಬದುಕಿನ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ, ಎಲ್ಲ ನುಚ್ಚು ನೂರಾಗೋಯ್ತು. ದಯವರ್ಸ, ಏನ್ ಮಾತು ಅಂತ ಆಡ್ತಿದ್ಯ ವಸು? ನಾನು ಇವ್ರಿಗೆ ಡೈವೋರ್ಸ್ ಕೊಡೋದಾ? ಮನೇಲಿ ಬೇರೆ ಯಾರ ಹತ್ರನೂ ಈಗೆಲ್ಲ ಮಾತಾಡ್ಬೇಡ ನೀನು, ತಮಾಷೆಗೂ ಅಷ್ಟೇ. ಅದ್ಕೆ ಸಾಕು, ನಿಲ್ಸಿ ನಿಮ್ ನಾಡ್ತಾನ. ನಂಗೆಲ್ಲ ಗೊತ್ತು, ಅವತ್ ನಿಮ್ ಜೊತೆ ಇದನ್ನೇ ಮಾತಾಡ್ಬೇಕು ಅಂದಿದ್ದು. ಆದ್ರೆ ನೀವು ತಪ್ಪಿಸ್ಕೊಂಡು ಗೋಪಾಲಣ್ಣನ ಜೊತೆ ಲಾಯರ್ ಆಫೀಸ್ಗೆ ಹೋದ್ರಿ. ಇಲ್ಲ ವಸು, ಹೇಳದ್ನಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಗೋಪಾಲಣ್ಣ ಸಿಕ್ಕಿದ್ರು. ಆಮೇಲೆ ಅವ್ರ ಜೊತೆಗೆ ಅವ್ರ ಮನೆಗೆ ಹೋದೆ. ನೀನ್ ಅದನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯ ಅಷ್ಟೇ. ಅದಕ್ಕೆ ಯಾಕೆ ದೇವ್ರ ಹೆಸರ ಸುಮ್ಮನೆ ಸುಳ್ಳು ಹೇಳ್ತೀರಾ? ನಾನ್ ಕಣ್ಣಾರೆ ನೋಡಿದ್ದೀನಿ,
ನೀವು ಅರ್ಧ ದಾರಿವರೆಗೆ ನಡ್ಕೊಂಡೋಗಿ, ಆಮೇಲೆ ಗೋಪಾಲಣ್ಣನ ಜೊತೆಗೆ ಹೋದ್ರಿ. ಗೋಪಾಲಣ್ಣ ದೇವಸ್ಥಾನಕ್ಕೆ ತದ್ವಿರುದ್ಧವಾಗಿ ಬೈಕಲ್ಲಿ ಹೋದ್ರು.